ಸರ್, ಫಸ್ಟು ಮುಫ್ತಿ, ಸೆಕೆಂಡು ಭೈರತಿ ರಣಿಗಲ್ಲು. ಫಸ್ಟ್ ಆ್ಯಂಡ್ ಹಾಫಲ್ಲಿ ಸೆಂಟಿಮೆಂಟ್ ಇದೆ, ಪ್ರತಿಯೊಂದು ಸೆಂಟಿಮೆಂಟ್ ಇದೆ. ಸೆಕೆಂಡ್ ಹಾಫಲ್ಲಂತೂ ಮಾಸು ಶಿವರಾಜ್ ಕುಮಾರ್ ಅವರು ಸಖತ್ತ ಮಾಡಿದ್ದಾರೆ. ಇದು ಈಗ ನೋಡಿದ ಮೇಲೆ ಸೆಕೆಂಡ್ ಹಾಫಲ್ಲಂತೂ ತುಂಬ ಚೆನ್ನಾಗಿದೆ, ಮತ್ತು ಮುಂದೆ ಕಂಟಿನ್ಯೂ ಆಗುತ್ತೆ ಈ ಸಿನಿಮಾ. ಪಾರ್ಟ್ 3 ಬರ್ಬೋದು, ಸೂಪರ್ ಆಗಿದೆ ಸರ್ ಅಣ್ಣವ್ರದು. ತುಂಬ ಮೇಕಿಂಗ್ ಇರ್ಬೋದು, ಡೈಲಾಗ್ ಇರ್ಬೋದು. ಸೆಕೆಂಡ್ ಹಾಫು ಎಲ್ಲ ಆಕ್ಷನ್ ಬ್ಲಾಕ್ಸು ಸಖತ್ತಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಎಲ್ಲ ಒಂದು ಸ್ಟೋರಿ ಲೈನು ಸೂಪರಾಗಿ ತಗೊಂಡು ಹೋಗಿದ್ದಾರೆ ಅವರು, ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ ಮೂವಿ. ಇದೆ ನರ್ತನ್ ಅವ್ರ ಡೈರೆಕ್ಷನ್ ಚೆನ್ನಾಗಿದೆ, ರವಿ ಬರ್ಸರ್ ಅವ್ರ ಮ್ಯೂಸಿಕ್ ಚೆನ್ನಾಗಿದೆ. ಅಣ್ಣ ಹಂಗೆ 65 ವರ್ಷ ಇಂಡಸ್ಟ್ರಿಲಿ, 38 ವರ್ಷ ಆದರೂ ಶಿವಣ್ಣ ಹಿಂಗೂ ಹೆಂಗ ಎನರ್ಜಿಕ್ ಆಗಿದ್ದಾರೆ. ಮುಂದಕ್ಕೆ ಶಿವಣ್ಣಂಗೆ ಮಗ ಇಲ್ಲದೆ ಇರ್ಬೋದು, ನೆಕ್ಸ್ಟ್ ಬರ್ತಾರದು ನೆಕ್ಸ್ಟು ಶಿವಣ್ಣನೇ. ಅಪ್ಪನಿಗೆ ಮಗ ಅಂತಾರಲ್ಲ ಹಾಗೆ ಶಿವಣ್ಣನಿಗೆ ಮಗನೇ ಶಿವಣ್ಣ, ಶಿವಣ್ಣನೇ. ಆದರೂ ಸೂಪರ್ ಆಗಿದೆ ಮೂವಿ, ಎಲ್ಲರೂ ಬಂದು ನೋಡ್ಬೋದು, ಚೆನ್ನಾಗಿದೆ, ಎಲ್ಲೋ ಬೋರಿಂಗ್ ಇಲ್ಲ. ಸೂಪರ್ ಸೂಪರ್ ಸೂಪರ್, ಆಲ್ ದಿ ಬೆಸ್ಟ್. ಸೂಪರ್ ಆಗಿದೆ, 100% ಸೂಪರ್ ಆಗಿದೆ ಮೂವಿ. ಶಿವಣ್ಣಂಗೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಗೀತಕ್ಕನಿಗೆ, ಶಿವಣ್ಣಿಗೆ ಸೂಪರ್, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ, ಸೂಪರ್ ಮಸ್ತ್ ಮೂವಿ ಸರ್, ಸೂಪರ್ ಆಗಿದೆ, ಸೂಪರ್ ತುಂಬ ಚೆನ್ನಾಗಿದೆ. ಸಖತ್ತಾಗಿದೆ ಶಿವಣ್ಣ, ಇಷ್ಟ ಆಯ್ತು, ಸೂಪರ್ ಆಗಿ ಮಾಡಿದ್ರು.